ಮೈಸೂರು ದಸರಾ ವಿಶ್ವವಿಖ್ಯಾತ ದಸರಾ. ಮೈಸೂರಿನ ಮಹಾಪೌರನಾಗುವುದೇ ಒಂದು ವಿಶೇಷ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಯಾಕೆಂದರೆ ದೇಶದ ಯಾವುದೇ ಮೇಯರ್ಗೆ ಈ ರೀತಿ ವಿಶ್ವವಿಖ್ಯಾತ ನಾಡ ದಸರಾ ಹಬ್ಬದ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂಥ, ಅಂಬಾರಿಗೆ ಪುಷ್ಪಾರ್ಚನೆ ಮಾಡುವಂಥ ಅವಕಾಶ ಸಿಗುವಂಥದ್ದು ಮೈಸೂರಿನ ಮೇಯರ್ ಅವ್ರಿಗೆ ಮಾತ್ರ ಇರತಕ್ಕಂಥದ್ದು. ಮೈಸೂರಿನಲ್ಲಿ ಮೇಯರ್ ಆಗುವಂಥದ್ದೇ ಒಂದು ಸೌಭಾಗ್ಯ ಅಂತ ನಾನಾದರೂ ಕೂಡ ಭಾವಿಸಿದ್ದೇನೆ. ಆದರೆ ಅದರಲ್ಲೂ ವಿಶೇಷವಾಗಿ ಎರಡು ಬಾರಿ ನನಗೆ ಅವಕಾಶ ಸಿಗ್ತಾ ಇರ್ತಕ್ಕಂಥದ್ದು. ಕೆಲವು ಮೇಯರ್ಗಳಿಗೆ ಅವಕಾಶಗಳೇ ಸಿಕ್ಕಿಲ್ಲ. ಆದರೆ ಒಂದು ವರ್ಷದ ಅವಧಿಗೆ ಮೇಯರ್ ಅವಧಿ ಇರೋದರಿಂದ ಅವರು ಒಂದು ವರ್ಷ ಒಂದು ಸಲ ಮಾತ್ರ ಅವರಿಗೆ ಪುಷ್ಪಾರ್ಚನೆ ಮಾಡಲಿಕ್ಕೆ, ನಾಡ ಹಬ್ಬ ದಸರಾದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಆದರೆ ಈ ನನಗೆ ವಿಶೇಷವಾಗಿ ಎರಡು ಬಾರಿ ಈ ನಾಡ ಹಬ್ಬ ದಸರಾದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಮತ್ತು ತಾಯಿ ಚಾಮುಂಡೇಶ್ವರಿಯ ಅಂಬಾರಿಗೆ ಪುಷ್ಪಾರ್ಚನೆ ಮಾಡೋಕ್ಕೆ ಎರಡನೇ ಬಾರಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ, ಮೈಸೂರಿನ ಜನತೆಯ ಆಶೀರ್ವಾದ ಅಂತ ನಾನಾದರೂ ಕೂಡ ಭಾವಿಸ್ತಾ ಇದ್ದೀನಿ. ಸಂಪ್ರದಾಯದಂತೆ ದಸರಾ ಮೆರವಣಿಗೆಯಲ್ಲಿ ಮೈಸೂರಿನ ಮೇಯರ್ ಕುದುರೆ ಸವಾರಿಯಲ್ಲಿ ಹೋಗುವಂಥದ್ದು ಕೂಡ ಇದೆ. ಅದರಂತೆ ಕಳೆದ ವರ್ಷವೂ ಕೂಡ ನಾನು ದಸರಾ ಮೆರವಣಿಗೆಯಲ್ಲಿ ಕುದುರೆ ಸವಾರಿಯಲ್ಲಿ ಹೋಗಿದ್ದೆ. ಈ ವರ್ಷವೂ ಕೂಡ ಅವಕಾಶ ಸಿಕ್ಕಿರೋದ್ರಿಂದ ಈಗಾಗಲೇ ಏನು ನಮ್ಮ ಪೊಲೀಸ್ ಕಮಾಂಡೆಂಟ್ ಆಫೀಸಿಂದ ಅವರ ಕುದುರೆ ಸವಾರಿಯನ್ನು ಈಗಾಗಲೇ ನನಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಕುದುರೆ ಮೆರವಣಿಗೆಯಲ್ಲಿ ಕುದುರೆ ಸವಾರಿಯಲ್ಲಿ ಹೋಗುವಂಥ ಅವಕಾಶ ಮತ್ತೊಮ್ಮೆ ಎರಡನೇ ಬಾರಿಗೆ ನನಗೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಅದೃಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಶ್ವವಿಖ್ಯಾತ ದಸರಾ ಪ್ರತಿ ಬಾರಿಯೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿಯಲ್ಲೂ ಈಗಲೂ ಕೂಡ ಮೈಸೂರಿಗೆ ಸುಮಾರು 132 ಕಿಲೋಮೀಟರ್ನಷ್ಟು ಉದ್ದದ ದೀಪಾಲಂಕಾರಗಳ ವ್ಯವಸ್ಥೆ, ಅರಮನೆಯ ಒಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಯುವ ದಸರಾ, ಯುವ ಸಂಭ್ರಮ, ರೈತ ದಸರಾ, ಹೀಗೆ ಎಲ್ಲ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೀತಾ ಇದೆ. ಜಂಬೂ ಸವಾರಿಯು ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಕಳೆದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಕ್ಷಾಂತರ ಜನರು ದಸರಾವನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ. ನಾನು ಕೂಡ ಮಹಾಪೌರನಾಗಿ ಎಲ್ಲ ನಾಡಿನ ಜನತೆಗೆ, ದೇಶದ ವಿವಿಧ ಭಾಗಗಳಿಂದ ಬರ್ತಕ್ಕಂಥ ಎಲ್ಲ ಜನರಿಗೆ ಮೈಸೂರು ನಿಮ್ಮನ್ನೆಲ್ಲ ಸ್ವಾಗತಿಸಲು ವಿಶೇಷ ರೀತಿಯಲ್ಲಿ ಸಜ್ಜಾಗಿದೆ. ತಾವೆಲ್ಲರೂ ಕೂಡ ಈ ವಿಶೇಷವಾದಂಥ ವಿಶ್ವವಿಖ್ಯಾತವಾದಂಥ ದಸರಾದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.